ಜ್ಞಾನವಾಪಿ ಮಸೀದಿ ಅದು ಶಿವಲಿಂಗವ ಅಥವಾ ಕಾರಂಜಿಯು ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಾರಣಾಸಿ ಜಿಲ್ಲಾ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ ಬಗ್ಗೆ ಜ್ಞಾನವಾಪಿ ಅದು ಮಸೀದಿಯ ಆ ಮಸೀದಿಯಲ್ಲಿರ್ತಕ್ಕಂಥದ್ದು ಶಿವಲಿಂಗನ ಅಥವಾ ಕಾರಂಜಿಯೋ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಾರ್ಬನ್ ಡೇಟಿಂಗ್ ಗೆ ಮನವಿ ಕೊಡಿ ಕಾರ್ಬನ್ ಡೇಟಿಂಗ್ಗೆ ಅವಕಾಶ ಕೊಡಿ ಅಂತ ಹಿಂದೂ ಪರ ಸಂಘಟನೆಯವರು ವಾರಣಾಸಿ ಜಿಲ್ಲಾ ಕೋರ್ಟ್ಗೆ ಒಂದು ಮನವಿ ಸಲ್ಲಿಸಿದರು ಇವತ್ತು ತೀರ್ಪು ಕೊಟ್ಟು ಆ ಅರ್ಜಿಯನ್ನು ವಜಾಗೊಳಿಸಿದೆ ಹಿಂದೂಗಳ ಅರ್ಜಿಯನ್ನು ತಿರಸ್ಕರಿಸಿದೆ ವಾರಣಾಸಿ ಜಿಲ್ಲಾ ಕೋರ್ಟ್ ವೈಜ್ಞಾನಿಕ ತನಿಖೆಗೆ ಅವಕಾಶ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಹಿಂದೂ ಸಂಘಟನೆಯವರು ಹಿಂದೂ ಸಂಘಟನೆಗಳ ವಾದಕ್ಕೆ ಮುಸ್ಲಿಂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ವು ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಕ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ ಶಬೀರ್ ಈಗ ಕೋರ್ಟ್ ಆದೇಶವನ್ನು ಕೊಡುವಂತಹ ಸಂದರ್ಭದಲ್ಲಿ ಈ ವೈಜ್ಞಾನಿಕ ತನಿಖೆಗೆ ಅವಕಾಶವನ್ನು ಕೊಟ್ಟಿಲ್ಲ ಯಾಕೆ ಏನು ಅಂತಕ್ಕಂಥದ್ರ ಬಗ್ಗೆ ವಿವರ ಏನಾದರೂ ಸಿಕ್ತಾ ಖಂಡಿತವಾಗ್ಲೂ ಅರವಿಂದ್ ಕ ಏನು ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿ ಆವರಣದಲ್ಲಿ ಈ ಹಿಂದೆ ಪುರಾತತ್ವ ಇಲಾಖೆ ಸರ್ವೇಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಶಿವಲಿಂಗದ ಅಪ ಆಕೃತಿಯ ಏನು ಕುರುಹು ಸಿಕ್ಕಿತ್ತು ಮತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ದೇವರ ಮೂರ್ತಿಗಳು ಕೂಡ ಅಲ್ಲಿ ಕೆತ್ತನೆಗಳು ಇರುವಂತದ್ದು ಕೂಡ ಪತ್ತೆಯಾಗಿತ್ತು ಅದರಲ್ಲಿ ಬಹಳ ಪ್ರಮುಖವಾಗಿ ಶೃಂಗ ಶೃಂಗಾರ ಗೌರಿಯ ಮೂರ್ತಿಯು ಕೂಡ ಪತ್ತೆಯಾಗಿತ್ತು ಹೀಗಾಗಿ ಈ ಒಂದು ಆಸ್ತಿ ಏನಿದೆ ಜ್ಞಾನವ್ಯಾಪಿ ಮಸೀದಿ ಆವರಣ ಏನಿದೆ ಇದು ಹಿಂದೂಗಳಿಗೆ ಸಂಬಂಧಿಸಿದ್ದು ಅನ್ನುವಂತಹ ಒಂದು ಟೈಟಲ್ ಅರ್ಜಿಯನ್ನ ಅಂದ್ರೆ ಈ ಒಂದು ಆಸ್ತಿ ಯಾರಿಗೆ ಸೇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಮೂಲ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಇದರ ವಿಚಾರಣೆಯನ್ನ ಈ ಹಿಂದೆ ವಾರಣಾಸಿಯ ಜಿಲ್ಲಾ ನ್ಯಾಯಾಲಯ ನಡೆಸ್ತಾ ಇತ್ತು ಇದರ ನಡುವೆ ಆ ಒಂದು ಆವರಣದ ವ್ಯಾಪ್ತಿಯಲ್ಲಿ ಸಿಕ್ಕಿರುವಂತಹ ಶಿವಲಿಂಗ ಆಕಾರದ ಮೂರ್ತಿ ಏನಿದೆ ಇದು ಶಿವಲಿಂಗವೋ ಅಥವಾ ನೀರಿನ ಕಾರಂಜಿಯೋ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳಾಗ್ತಾ ಇತ್ತು ಯಾಕಂದ್ರೆ ಹಿಂದೂ ಪರ ಅರ್ಜಿದಾರರು ಇದು ಶಿವಲಿಂಗ ಅಂತ ವಾದವನ್ನ ಮಾಡಿದರೆ ಮಸೀದಿಯ ಪರ ವಕೀಲರು ಇದು ನೀರಿನ ಕಾರಂಜಿ ಅನ್ನುವಂಥ ವಾದವನ್ನ ಮುಂದಿಟ್ಟಿದ್ರು ಹೀಗಾಗಿ ಈ ಒಂದು ಪತ್ತೆಯಾಗಿರುವಂತಹ ಕುರುವಿನ ನಿಖರವಾದಂತಹ ಮಾಹಿತಿಯನ್ನ ಪಡೆಯುವಂಥ ದೃಷ್ಟಿಯಲ್ಲಿ ಪುರಾತತ್ವ ಇಲಾಖೆಗೆ ವೈಜ್ಞಾನಿಕ ಸರ್ವೆಗೆ ಸೂಚನೆಯನ್ನ ಕೊಡಬೇಕು ಅಂತ ನಾಲ್ಕು ಜನ ಹಿಂದೂಪರ ಕಾರ್ಯಕರ್ತರು ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಈ ಒಂದು ಅರ್ಜಿಯನ್ನು ವಿಚಾರಣೆ ನಡೆಸಿದಂತಹ ಕೋರ್ಟ್ ಇವತ್ತು ಆ ಒಂದು ಅರ್ಜಿಯನ್ನು ತಿರಸ್ಕಾರ ಮಾಡಿರುವಂಥದ್ದು ಮತ್ತೆ ಯಾವುದೇ ರೀತಿಯಾದಂಥ ವೈಜ್ಞಾನಿಕ ಸರ್ವೆಗೆ ಈಗ ಸದ್ಯಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಕ್ಕೆ ಆಗಲ್ಲ ಅನ್ನುವಂತಹ ಆದೇಶವನ್ನು ಅವರು ತಮ್ಮ ಆದೇಶದಲ್ಲಿ ಹೇಳಿರುವಂಥದ್ದು ಇದಕ್ಕೆ ಬಹಳ ಪ್ರಮುಖವಾದಂಥ ಕಾರಣ ಏನು ಅಂದ್ರೆ ಮೇ ಹದಿನಾರನೇ ತಾರೀಕು ಕೋರ್ಟ್ ಒಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಕೊಡುತ್ತೆ ಆ ಆದೇಶ ಏನು ಅಂದ್ರೆ ಈ ಈ ಒಂದು ಶಿವಲಿಂಗ ಪತ್ತೆಯಾಗಿರುವಂತಹ ಪ್ರದೇಶ ಏನಿದೆ ಈ ಒಂದು ಪ್ರದೇಶವನ್ನು ಸಂಪೂರ್ಣವಾಗಿ ಸೀಲ್ ಮಾಡಬೇಕು ಮತ್ತು ಯಾರಿಗೂ ಕೂಡ ಅಲ್ಲಿ ಏನು ಒಳಗಡೆ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಮತ್ತೆ ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದೆ ಹೀಗಾಗಿ ಕೋರ್ಟ್ನ ಆದೇಶ ಇರುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾ ನ್ಯಾಯಾಲಯ ಈ ಒಂದು ಆದೇಶವನ್ನು ಉಲ್ಲಂಘಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಅಲ್ಲಿ ವೈಜ್ಞಾನಿಕ ಸರ್ವೆಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆ ಆ ಒಂದು ಭಾಗಕ್ಕೆ ತೆರಳಿ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ ಹೀಗಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಉಲ್ಲಂಘನೆ ಆಗುವಂತ ಆಗುವಂತ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾ ನ್ಯಾಯಾಲಯ ಈ ಒಂದು ಆದೇಶವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾಲ್ಕು ಜನ ಹಿಂದೂ ಕಾರ್ಯಕರ್ತರು ಸಲ್ಲಿಸಿದ್ರು ಹಿಂದೂ ಪರ ವಕ ಮಹಿಳೆಯರು ಸಲ್ಲಿಸಿದ್ರು ಆ ಒಂದು ಅರ್ಜಿಯನ್ನು ನಾವು ವಜಾ ಮಾಡ್ತಾ ಇದ್ದೇವೆ ಅನ್ನುವಂತಹ ಏನು ಅಂಶಗಳನ್ನು ತಮ್ಮ ಉಲ್ಲೇಖದಲ್ಲಿ ಸೇರಿಸಿರುವಂತದ್ದು ತಮ್ಮ ಆದೇಶದಲ್ಲಿ ಸೇರ್ಪಡೆ ಮಾಡುವ ಮೂಲಕ ಈಗ ಸದ್ಯಕ್ಕೆ ವೈಜ್ಞಾನಿಕ ಸರ್ವೆಗೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ